ಏನ್ ಗಂಗ, ನಿನ್ನೆ ಯಾತ್ಕೋ ನೀನು ನಿಮ್ಮ ಮಾಮ ನಿಮ್ ಗಂಡ ಆತ ಹೋಗ್ತಿದ್ರಿ ಆ ಕೋಳಿ ಶೆಡ್ ನರ್ ಕಡಿಕ್ ಗೌಡ್ನರ್ ಕೋಳಿ ಶೆಡ್ ನರ್ ಕಡಿಕ್ ಹೋಗ್ತಿದ್ರಿ? ಯಾಕೆ ಅತ್ತಾಗ ಹೋಗ್ತಿದ್ರಿ? ಕೋಳಿ ಶೆಡ್ ಖಾಲಿ ಆಗೈತಂತೆ, ಅವ್ರೇನು ಇವಾಗ ಇಕ್ಕಲ್ಲಂತೆ ಸದ್ಯಕ್ಕೆ, ಎರಡೆಳ್ ನೋಡ್ಕೊಮಕ್ ಆಗಲ್ಲಂತೆ, ಅವ್ರೇನು ರೇಷ್ಮೆ ಬೆಳೆ ಬೇರೆ ಬೆಳಿತಾರಂತಲ್ಲ, ಅದಕ್ಕೆ ಯಾರನ್ನ ಮಾಡಂಗಿದ್ರೆ ಲೀಸ್ ಕೊಡ್ತೀವಿ ಅಂತ ಹೇಳಿದ್ರಂತೆ ಬಾಡಿಗೆಗೆ. ಒಂದು ಬೆಳಿಗ್ 1 ಲಕ್ಷ ರೂಪಾಯಿ ಹಂಗೆ ಮಾತುಕತೆ ಆಡ್ಕೊಂಡ್ ಬಂದ್ವಿ. ಹಂಗಾರೆ ನೀವ್ ಹಂಗಾರೆ ಕೋಳಿ ಸಾಕ್ತಿರ್ಯಾ ನಮ್ ಗಂಗ? ಆಂಟಿ ಸುಮ್ಮನೆ ಕುತ್ಕೊಂಡು ಮನೆಗೆ ಏನು ಮಾಡನಿ, ಮಾಮನು ಏನಾದರೂ ಮಾಡ್ಬೇಕಂತ ನೋಡ್ತಿತ್ತಲ್ಲ, ಅದಕ್ಕೆ ಮಾಮಂಗೆ ಜೊತೆಯಾಗಿದ್ದು ಇಂಥವೇನಾದರೂ ಮಾಡನಿ ಅಂತ. ನಮ್ಮ ಅಯ್ಯಪ್ಪನು ಹಂಗೆ ಹೋಗ್ತಾ ಬತ್ತಾ ನೋಡ್ಕೊಂತ ಇರುತ್ತೆ, ಒಬ್ಬರನ್ನ ಇಬ್ಬರನ್ನ ಬೇಕಾದ್ರೆ ಕೂಲರ್ ನಿಕ್ಕೊಂಡು ನಾವೇ ಮಾಡ್ಕೊಂಡು ಹೋಗನಿ, ಎಷ್ಟು ಉಳಿಯುತ್ತೆ ಏನು ಅಂತ ಗೊತ್ತಾಗುತ್ತೆ ಅಂತ. ಏನೋ ಕೈ ಹಾಕ್ತಿದೀವಿ ಆಂಟಿ ನೋಡಬೇಕು. ಹೌದು ಹೇಳು. ಯಾತನ ಒಂದು ಮಾಡಬೇಕು, ಹೆಣ್ಮಕ್ಳು ಗನ್ವಾಗಿ ಮಾಡ್ತಾರೆ ಈಗಿನ ಕಾಲದಾಗಿ, ಮುಂದೆ ಬಿದ್ದು ಹೋಗ್ತಾರೆ. ನೋಡಲ್ಲೇ ನಮ್ಮೂರಾಗ ಎಷ್ಟು ಜನ ಅಡಿಕೆ ವ್ಯಾಪಾರ ಮಾಡ್ತಾರೆ, ಹೆಣ್ಮಕ್ಳೆ ಅಮ್ಮ ನಮ್ಮೂರಾಗೆಲ್ಲ ವ್ಯಾಪಾರ ಮಾಡೋರು. ಹೌದಾ ಆಂಟಿ? ನಾನು ನೋಡಿದ್ದೀನಿ ನಮ್ಮ ಊರಾಗೆಲ್ಲ ಹೆಣ್ಮಕ್ಳೆಲ್ಲ ಜಾಸ್ತಿ ಹೊರಗೆ ಹೋಗಲ್ಲ, ಬರೀ ಗಂಡ್ಮಕ್ಳೇ ಹೊರಗೆ ಹೋಗ್ತಾರೆ. ಆದರೆ ಈ ಊರಾಗೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರಲ್ಲ ಆಂಟಿ. ತಯೋಟತ್ ನಿಂತ್ಕೊಂತೀಯ ನಮ್ಮ ನಮ್ಮ ಊರಾಗ ಹೆಣ್ಮಕ್ಳು ಎಲ್ಲಿಗೆ ಬೇಕಾದ್ರೂ ಹೋಗಿ ವ್ಯಾಪಾರ ಮಾಡ್ಕೊಂಬತ್ತಾರೆ. ಫಸ್ಟ್ ಹೌಸ್ ದಿನ ಹೂವಿನ ವ್ಯಾಪಾರ ಮಾಡಿದರು, ಆಮೇಲೆ ಹಿಂಗೆ ಹೊರಗೆ ಹೋಗಿ ಸಣ್ಣ ಸಣ್ಣದಾಗಿ ಅಡಿಕೆ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದರು, ಈಗ ದೊಡ್ಡ ದೊಡ್ಡದಾಗಿ ಅಡಿಕೆ ವ್ಯಾಪಾರ ಶುರು ಮಾಡ್ತಾರೆ. ಕೋಟಿ ಗಟ್ಟಲೆ ವ್ಯವಹಾರ ಮಾಡ್ತಾರೆ ಕಣಮ್ಮ ಇವಾಗೆಲ್ಲ ಹೆಣ್ಮಕ್ಳು. ಅಡಿಕೆ ವ್ಯಾಪಾರ ಹೆಂಗೆ ಮಾಡ್ತಾರೆ ಆಂಟಿ? ಅವು ಒಂದಿಷ್ಟು ಒಂದು ಎಕರೆ 2 ಎಕರೆ ತೋಟ ಇರ್ತಾವ ಅನ್ಕ, ಅದನ್ನ ಇವರಿಗೆ ಕೊಯ್ದು ಅದನ್ನ ಸುಲಿಸಿ ಒಣಗಿಸಿ ಮಾರೋದು ಇವ್ರಿಗೆ ಅಭ್ಯಾಸ ಆಗಿರುತ್ತೆ. ಅದ್ರ ಜೊತೆಗೆ ಸುತ್ತಲೂ ಊರುಗಳಿಗೆಲ್ಲ ಹುಡಿಕೊಂಡು ಹೋಗ್ತಾರೆ. ಒಂದೊಂದ್ಸರಿ ಸಕಲೇಶ್ಪುರ ಅತ್ತಾಗೆಲ್ಲ ಧರ್ಮಸ್ಥಳದ ಕಡೆಗೆ ಅತ್ತಾಗೆಲ್ಲ ಹೋಗ್ತಾರೆ, ಎಲ್ಲೆಲ್ಲಿ ತೋಟಗಳು ಸಿಗ್ತಾವೋ ಅಲ್ಲೆಲ್ಲ ಹೋಗ್ತಾರೆ, ಮಾತುಕತೆ ಆಡ್ಕೊಂಬತ್ತಾರೆ. ತೋಟದ ಮೇಲಾಗಲಿ ಚೀಲದ ಮೇಲಾಗಲಿ ಲೆಕ್ಕ ಆ ಥರ ಮಾತಾಡ್ಕೊಂಡು ಕೊಯ್ಸ್ಕೊಂಡು ಬರ್ತಾರೆ, ಸುಲಿಸಿ ಎಲ್ಲ ಆದ್ಮೇಲೆ ಮಾರಿದ ಮೇಲೆ ದುಡ್ಡು ಕೊಡ್ತಾರೆ ಅವರಿಗೆ. ಹಾಗಾಗಿ ಈ ಊರಾಗೆ ಎಷ್ಟು ಜನ ವ್ಯಾಪಾರ ಮಾಡ್ತಾರಲ್ವೇ ಆಂಟಿ ಅಡಿಕೆ ವ್ಯಾಪಾರ. ನಮ್ಮ ಅಡಿಕೆ ವ್ಯಾಪಾರ ಎಲ್ಲ ಚೆನ್ನಾಗಿ ಕೈ ಎತ್ತು ಬಂದೈತೆ, ಎಲ್ಲರಿಗೂ ಸಾಲನಾದರೂ ಮಾಡಿ 10-20 ಲಕ್ಷಗಟ್ಟಲೆ ಸಾಲನಾದರೂ ಮಾಡಿ ಬೇರೆಯವ್ರ ತೋಟಗಳೆಲ್ಲ ತಗೊಂಡು ಸುಲಿಸಿ ಈಟ ಓಟ ಹಂಗೆ ದುಂಡುಗೆ ಮಾಡ್ಕೊಂತಾರೆ. ಮತ್ತು ಅವ್ರಿಗೆ ಇಕ್ಕಿದ್ಕನ ಲಾಭ ಬರಬೇಡವೆ, ಎಲ್ಲೆಲ್ಲೋ ಹೋಗಿ ತೋಟಗಳು ಮಾತಾಡ್ಕೊಂಬಂದಿರ್ತಾರೆ, ಅಲ್ಗೋಗಿ ಕೊಯ್ಕೊಂಬರ್ಬೇಕು, ಕೂಲರ್ನು ಕರ್ಕೊಂಡೋಗ್ಬೇಕು, ಜೊತೆಗೆ ಟ್ಯಾಕ್ಟ್ರಿಗಳು ಏರ್ಕೊಂಬರೋಕೆ ಅವು ಇವು ಎಲ್ಲನೂ ಮಾಡಿ ಅವ್ರಿಗೊಂದಿಷ್ಟು ಉಳಿಸ್ಕೊಬೇಡವೆ. ಅದಕ್ಕೆ ಏನೋ ಹೊಟ್ಟೆ ಪಾಡಲ್ಲ, ಅದಕ್ಕೆ ಹೆಣ್ಮಕ್ಳಾದ್ರೂ ಎಷ್ಟು ದೂರಕ್ಕೆ ಬೇಕಾದರೂ ಹೋಗಿ ವ್ಯವಹಾರ ಮಾಡ್ಕೊಂಬತ್ತಾರ ಅಂಥ ಹೆಣ್ಮಕ್ಳು ಇದ್ದಾರೆ. ಹಂಗಿದ್ಮೇಲೆ ನೀನು ಕೋಳಿ ಸಾಕೋದ್ರಾಗ ಏನು ದೊಡ್ಡದೇನಲ್ ಬಿಡು, ಸಾಕು ಮನೆ ಕೂಕಂಡ್ರೆ ಸುಮ್ಮನೆ ಒಂಥರ ಜಡ್ಡಿರ್ದಂಗೆ ಆಗ್ತೈತೆ, ಇಂಥವು ಯಾತ್ರವನ್ನು ಮಾಡ್ತಿರ್ಬೇಕು ಹೇಳು. ಯಾವುದನ್ನು ಮಾಡ್ದೇನೆ ಬರೇ ಮನ್ಸಾಗ ಅಂದ್ಕೊಂಡು ನಾನು ಮಾಡಬೇಕು ನಾನು ಮಾಡಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡು ಬರೀ ಅಂದ್ಕೊಂಡು ಕೂಕಂಡ್ರೆ ಏನು ಆಗಲ್ಲ. ಕಷ್ಟನೋ ಸುಖನೋ ಲಾಭನೋ ನಷ್ಟನೋ ಫಸ್ಟ್ ಅದಕ್ಕೆ ಹೋಗಿ ಕೈ ಇಕ್ಕೋಬೇಕು, ಆಮೇಲೆ ಆ ತಾನಾಗೆ ತಾನು ಗೊತ್ತಾಗ್ತೈತೆ. ಯಾವುದೇ ಕೆಲಸ ಆಗಲಿ ಏನು ಕಲ್ತ್ಕೊಂಡು ಮಾಡಲ್ಲ ನಮ್ಮೆಲ್ಲರೂ, ಆದ್ರಾಗ ಆ ಫೀಲ್ಡಿಗೆ ಇಳಿದ ಮೇಲೆ ಅದ್ರ ಆಳ ಏನೈತೆ ಅದು ಎಷ್ಟೈತೆ ಏನು ಎತ್ತ ಅಂತ ಎಲ್ಲ ಗೊತ್ತಾಗ್ತೈತೆ. ಮಾಡಮ್ಮ ಏನಾಗಲ್ಲ, ಹೆಣ್ಮಕ್ಳು ಎಲ್ಲದ್ರಾಗೂ ಮುಂದೆ ಬೀಳಬೇಕು. ಅದಕ್ಕೆ ಆಂಟಿ ನಾವೂ ಹಿಂಗೆ ಮಾಡೋಣ ನೋಡೋಣ ಅಂತ ಕೈ ಹಾಕಿದ್ದೀವಿ. ಅನ್ನು ಯಾಕನ ಕೂಲಿ ಬೇಕಂದ್ರೆ ಕರಿ, ಕೋಳಿ ಶೆಡ್ಡಾಗ ಏನಾರ ಕೆಲಸ ಇದ್ದರೆ ನಾನು ಬರ್ತೀನಿ. ಸರಿ ಆಂಟಿ ಆಟ ಹೇಳು. ಏನು ಮಾಡ್ತಾರೆ ಮಮ್ಮ ಮಗಳು? ಸೀರೆಗಳು ತಂದಾರಲ್ಲ ಹಾಕೊಂಡು ನೋಡ್ಕೊಂತಾವ್ರೆ, ಇನ್ನು ಬಂದು ಬಂದವ್ರಿಗೆಲ್ಲ ಸೀರೆಗಳು ತೋರಿಸೋದೆ ಅವ್ರಿಗೊಂದು ಹಬ್ಬ ಹೇಳು. ಅಮ್ಮ ಸೀರೆ ತತ್ತ ಹೋಗು ಬಿಚ್ಚಾನಿ ನೋಡಣಿ ಅಂತಿದ್ರು, ನಾನು ಇತ್ತಾಗ ಹೊರಕ್ಕೆ ಬಂದೆ. ನಿಮಗೆ ತೋರಿಸಿಲ್ವೇ? ಅವ್ರು ತೋರಿಸೋದು ಬೇಡ ನಾನು ನೋಡೋದು ಬೇಡ. ಇವಾಗ ಒಳಕ್ಕೆ ಹೋಗೋ ಶುರು ಮಾಡ್ತಿದ್ದಂಗೆ ಬೇಕು ಬೇಕು ಅಂತಲೇ ಬಿಚ್ಚಿ ಮಾತಾಡ್ಕೊಂತಾರೆ ನೋಡು. ಅಮ್ಮ 1000 ಅಮ್ಮ 1000 ಅಂತ ಈಗ ನಾನು ಒಳಕ್ಕೆ ಹೋಗೋದೇ ತಡ ತೆಗಿತಾರೆ ನೋಡು. ಹೋಗಿ ಬರ್ತಾ ನಿನ್ನ ಕೆಲಸ ಏನೋ ನೀನು ಮಾಡ್ಕೆ, ಅವ್ರು ಹೆಂಗನ ಮಾಡ್ಕೊಂಬಿ ಕೋಟ್ ಮನೆಗೆ ಹೋಗ್ತಾಳೆ ಅವಳು ನೀಸ್ತೀನಿ ಇರ್ತಾಳೆ. ಆಂಟಿ ನನಗೆ ಯಾವುದೋ ಫೋನ್ ಬರ್ತಾಯಿತೆ, ಯಾವುದೋ ನಂಬರು ನೋಡಿ ಮಾತಾಡ್ತೀನಿ ತಡಿ ಆಂಟಿ, ನಿಮ್ಮ ತಗ ಆಮೇಲೆ ಮಾತಾಡ್ತೀನಿ. ಸರಿ ಅಮ್ಮ ಆಯ್ತು ಮಾತಾಡ್ಕೆ, ನನಗೂ ಒಂದಿಷ್ಟು ಕೆಲಸ ಐತೆ ಹೊರಟೆ. ಹಲೋ ಓ ಯಾರು? ಗಂಗನೆ? ಹೌದು. ಯಾಕಮ್ಮ ಗಂಗ ನನ್ನ ವಾಯ್ಸ್ ಕುರ್ಸಿಗ್ಲಿಲ್ಲ, ನಾನ್ ಕಣಮ್ಮ. ಓ ಏನ್ ದೊಡಪ್ಪ, ಚೆನ್ನಾಗಿದ್ರೇನ್ ದೊಡಪ್ಪ? ಹೂನಮ್ಮ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಅವೆಲ್ಲ ಚೆನ್ನಾಗಿದೀವಿ ದೊಡಪ್ಪ. ದೊಡಮ್ಮ ಹೆಂಗೈತೆ? ಎಲ್ಲ ಮಕ್ಕಳೆಲ್ಲ ಹೆಂಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರಮ್ಮ. ಏನ್ ದೊಡಪ್ಪ ಅಪರೂಪಕ್ಕೆ ಮಗಳನ್ನ ಅನಿಸ್ಕೊಂಡು ಫೋನ್ ಮಾಡಿದೀಯಾ? ಮಾಡ್ಬೇಕಲ್ಲಮ್ಮ ಮದ್ವೆ ಕರಿಯಕ್ಕೆ. ಯಾವಾಗ ದೊಡಪ್ಪ ಮದ್ವೆ? ಹೂನಮ್ಮ ನಿನ್ ತಂಗಿ ಲಕ್ಷ್ಮಿದು ಮದ್ವೆ, ಮದ್ವೆಗ್ ಬರಲ್ಲೇನಮ್ಮ. ಯಾವಾಗ ದೊಡಪ್ಪ? 26-27 ಕಣಮ್ಮ. ಹೌದಾ, ಎಲ್ಲಿ ದೊಡಪ್ಪ? ಇಲ್ಲೇ ಮನೆ ಮುಂದೆ ಮಾಡ್ತೀವಿ ಕಣಮ್ಮ. ನಿನ್ನ ಕರಿಯಕ್ಕೆ ಬರೋಕ್ಕೆ ನಿಮ್ಮೂರು ಗೊತ್ತಿಲ್ಲ ಕಣಮ್ಮ, ನೀನೇನೋ ಹೋಗಿ ಮದುವೆ ಆಗ್ಬಿಟ್ಟಂತಲ್ಲ, ನಮಗೆ ನಿಮ್ಮೂರೆಲ್ಲ ಗೊತ್ತಿಲ್ಲ ಕಣಮ್ಮ, ಇಲ್ಲಾಂದ್ರೆ ಕರಿಯಕ್ಕೆ ಬರ್ತಿದ್ವಿ. ನಿಮ್ಮೂರಿಗೆ ಹೋದಾಗ ನಿಮ್ಮ ಅಪ್ಪನ ತಗೋ ನಿಮ್ಮ ಅಣ್ಣನ ತಗೋ ನಿನ್ನ ನಂಬರ್ ಕೊಡು ಅಂತ ಇಸ್ಕೊಂಡ್ವಿ, ಅದಕ್ಕೇ ಕರಿಯಕ್ಕೆ ಬಂದಿಲ್ಲ. ಊರಾಗ ಬಂದು ಕರಿತಿಲ್ಲ ಅಂತನ, ಏನು ಬೇಜಾರಾಗಬೇಡ, ಫೋನ್ ಮಾಡಿ ಕರಿತೀವಿ. ಮಿಸ್ ಮಾಡಿದೆ ನಿನ್ನ ತಂಗಿ ಮದ್ವೆಗೆ ಬಾ. ಮನೆಗೆ ಬಂದು ಕರೀಲಿಲ್ಲ ಅಂತ ಏನು ಅನ್ಕೊಂಬಲ್ ಬಿಡ್ದೊಡಪ್ಪ, ನಿಮಗೆ ತಾನೇ ನಮ್ಮ ಮನೆಗೆ ಗೊತ್ತಿಲ್ಲಲ್ಲ ಅಂತ ಹೇಳು. ಬತ್ನೇ ಹೇಳ್ ದೊಡಪ್ಪ. 2 ದಿನ ಮುಂಚೆನೆ ಬಾರಮ್ಮ, ಇಲ್ಲೆಲ್ಲರೂ ಬಂದರೆ ನಿಮ್ಮ ಅಕ್ಕ ತಂಗಿಯರ ಜೊತೆಗೆಲ್ಲ ನಾ ಮಾತುಕತೆ ಆಡ್ಕೊಂಡು ಇದ್ದು ಹೋಗ್ಮಂತೆ, ಒಂದು 2 ದಿನ ಬಾ. ಸರಿ ದೊಡಪ್ಪ ಆಯ್ತು ಹೇಳು, ಮನೆ ಕೇಳ್ಕೊಂಡು ಬರ್ತೀನಿ ಹೇಳು. ಹಂಗೆ ಆತಮ್ಮ, ಮತ್ತೆ ಮಂತಕ್ಕೆ ಬಂದು ಕರ್ದಿಲ್ಲ ಅಂತ ಮುಂಚೆ ಬೇಡಮ್ಮ, ನಮಗೆ ಗೊತ್ತಿಲ್ಲ, ಅದಕ್ಕೆ ಫೋನ್ ಮಾಡಿ ಹೇಳ್ತಿದ್ದೀವಿ.
ಸರಿ ಬಿಡ್ದೊಡಪ್ಪ, ಇವಾಗ ಎಲ್ಲಾರು ಫೋನಾಗೆ ಹೇಳೋದು, ಇವಾಗ ಯಾರೇನ್ ಮನೆಗಳ ತಕ ಹೋಗಿ ಕರಿಯೋದು, ಅವಾಗೆ ಬಿಟ್ಟೆ ಬಿಟ್ಟಾಕೆರೆ. ಆತ ಹೇಳ ದೊಡಪ್ಪ, ಬರ್ತೀನಿ ಹೇಳು. ಹಾ ಸರಿ ಅಮ್ಮ, ಆಯ್ತು, ಓಕೆ, ಇರ್ತೀನಿ, ಮರಿಬೇಡ, ಮುಂಚೆನೆ ಬಾ. ಹಾ ಸರಿ ದೊಡಪ್ಪ, ಆಯ್ತು. ಅರೆ ಲಕ್ಷ್ಮಿದು ಮದ್ವೆ ಅಂತೆ. ಹ್ಮ್, ಪಾಪ ನಮ್ಮೂರು ಗೊತ್ತಿಲ್ಲದಕ್ಕೆ ಬಂದು ಕರ್ದಿಲ್ಲ, ಇಲ್ಲಾಂದ್ರೆ ಕರೆಯೋರು. ಫೋನ್ ಮಾಡಿ ಹೇಳೈತೆ, ಕೇಳ್ಕೊಂಡು ಹೋಗ್ಬೇಕು. ಬರ್ಲಿ, ಅತ್ತೆನೂ ಒಂದು ಮಾತು ಕೇಳ್ತೀನಿ, ಮಾಮನೂ ರವಿನ ಎಲ್ಲಾರನ್ನೂ ಕೇಳ್ಕೊಂಡು ಒಂದು 2 ದಿನ ಹೋಗಿದ್ದು ಬರಬೇಕು. ಆಮೇಲೆ ಕೋಳಿ ಶೆಡ್ಡಿಂದು ಕೆಲಸ ಶುರುವಾದರೆ ಆಮೇಲೆ ರಜಾ ಹಾಕಂಗಿರಲ್ಲ. ಕೋಳಿಗಳಿಗೆ ದಿನ ಫುಡ್ ಹಾಕಬೇಕು, ಅದೆಲ್ಲ ಮಾಡ್ತಾನೆ ಇರಬೇಕು. ಅದಕ್ಕೆ ಇವಾಗೇನೆ ರವಿ ಬಂದಾಗ, ಮಾಮ ಬಂದಾಗ ಒಂದು 2 ದಿನ ತವ್ರ ಮನೆಗಿದ್ದು ಹಂಗೆ ಮದುವೆ ಮುಗಿಸ್ಕೊಂಡು ಒಂದು 2 ದಿನ ಹೋಗ್ಬರ್ತೀನಿ ಅಂತನ ಕೇಳ್ಕೊಂಡು ಹೋಗ್ಬೇಕು. ನೋಡಮ್ಮ, ನನ್ನ ಸೀರೆ ಎಲ್ಲ ಚೆನ್ನಾಗಿದ್ದಾವೇನಮ್ಮ? ಎಷ್ಟು ಚೆನ್ನಾಗಿದ್ದಾವಲ್ವಾ ಅಮ್ಮ, ಎಷ್ಟು ಕಾಸ್ಟ್ಲಿ ಸೀರೆ ಎಲ್ಲ ಕೊಡ್ಸಿದ್ರು ಮಾವ. ಇದೆಯಲ್ಲ ಇದು, ಈ ಸೀರೆ 30,000 ಗೊತ್ತಾ? ನೋಡಮ್ಮ ಎಷ್ಟು ಕಾಸ್ಟ್ಲಿ ಕೊಡ್ಸಿದ್ದಾರೆ ಮಾವ. ಹೂನಮ್ಮ, ನೀನು ಏನು ಕೇಳಿದ್ರು ಕೊಡಿಸ್ತಾರೆ. ಅದೃಷ್ಟ ಮಾಡಿದ್ಯಾ ನೀನು? ಅದೃಷ್ಟ ಮಾಡಿ ಹುಟ್ಟಿರೋದಕ್ಕೆ ಅಂತ ಮನೆಗೆ ಹೋಗ್ತಿದ್ಯಾ? ನೀನು ಕೇಳಿದ್ದೆಲ್ಲ ಕೊಡಿಸ್ತಾವ್ರೆ. ಮೊನ್ನೆ ಒಡವೆ ಎಂಥದ್ದು ಬೇಕೋ ಅಂತ ತಗೊಂಡೆ, ಇವತ್ತು 30,000 ರೂಪಾಯಿ ಸೀರೆ ಕೇಳಿದ್ರು ಕೊಡಿಸ್ತಿದ್ರು, 40,000 ರೂಪಾಯಿ ಸೀರೆ ಕೇಳಿದ್ರು ಕೊಡಿಸ್ತಿದ್ರು, ನೀನು 1 ಲಕ್ಷ ರೂಪಾಯಿ ಸೀರೆ ತಗೊಂಡಿದ್ರು ಬೇಡ ಅಂತಿರ್ಲಿಲ್ಲ. ಹಾಂ, 30 ಏನು, 40,000 ರೂಪಾಯಿ ಸೀರೆ ಇರಬೇಕಾದ್ರೂ ತಗೊಂಡ್ರು ಅವರು. ಅಮ್ಮ, ಕೆಲವೊಂದು ಪಡ್ಕೊಳ್ಳೋಕ್ಕೂ ಕೆಲವೊಬ್ಬರಿಗೆ ಅದೃಷ್ಟ ಇರಬೇಕು. ಎಲ್ಲರಿಗೂ ಎಲ್ಲಿ ಬರ್ಬೇಕು ಹೇಳ ಅಂತ ಅದೃಷ್ಟ ಕೆಲವೊಬ್ರು ಇರ್ತಾರೆ. ಯಾವುದೊಂದು ಸೀರೆಗಳು ಇಲ್ದಂಗೆ ಕೂಡ ಮದುವೆ ಆಗ್ತಾರೆ. ಅಮ್ಮ, ನನ್ನ ಲಕ್ ಹೆಂಗಿದೆ ಅಂತ ನಾನು ಏನು ಕೇಳಿದ್ರು ಕೊಡಿಸ್ತಾರೆ ಅಂತ ಮನೆಗೆ ಹೋಗ್ತಿದ್ದೀನಿ ಗೊತ್ತಾ ನಾನು? ಅಮ್ಮ, ನೀನು ಏನು ಕೇಳಿದ್ರು ಕೊಡಿಸ್ತಾರೆ, ತುಂಬ ಚೆನ್ನಾಗಿರ್ತೀಯ, ತುಂಬ ಚೆನ್ನಾಗಿರು. ನೋಡು, ಎಷ್ಟೊಂದು ಸೀರೆ ಕೊಡ್ಸಿದ್ರೆ, ಇನ್ನು ತಕ 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 ಅಂತಿದ್ರಮ್ಮ ಪಾಪ. ಇದ್ರಲ್ಲಿ ನೀನು ಒಂದು ಸೀರೆ ತಗೊಳಮ್ಮ. ಅತ್ತೆ ಹೇಳಿದ್ರಲ್ವಾ, ನಿಮ್ಮ ಅಮ್ಮಂಗೆ ಒಂದು ತಾಯಿ ಸೀರೆ ಅಂತ ಕೊಡಬೇಕು, ನಿಮ್ಮ ಅಮ್ಮಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕೊಡು ಅಂತ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳಮ್ಮ. ಮೊದಲು ನೀನು ತಗೊಳಮ್ಮ, ನಿನ್ಗೆ ಯಾವ್ದು ಬೇಡವೋ ಅದನ್ನು ನನಗೆ ಕೊಡು. ನಿನಗೆಲ್ಲ ಇಷ್ಟಪಟ್ಟಿರೋ ತಗೊಂಡು ನೀನೇ ಹೇಳು ಅಮ್ಮ, ಇಂಥದ್ದನ್ನು ತಗೊಳಮ್ಮ ಅನ್ನೋ ಅದನ್ನು ನನಗೆ ಹೊಲಸು ನೀನೇ. ಅಮ್ಮ, ನಾನು ಯಾವ ಥರ ಗ್ರ್ಯಾಂಡಾಗಿ ಬ್ಲೌಸ್ ಹೊಲಿಸ್ಬೇಕು ಗೊತ್ತಾ? ನಮ್ಮೂರಲ್ಲೇ ಯಾರು ಹೊಲಿಸಿರಬಾರ್ದು, ಆ ಥರ ಬ್ಲೌಸ್ಗೆಲ್ಲ ಡಿಸೈನ್ ಮಾಡಿ ನಾನು ಹೊಲಿಸ್ಬೇಕು. ಹೆಂಗೆ ಬೇಕೋ ಹಂಗೆ ಹೊಲಿಸ್ಕೇಳೆ. ಎಂಥ ಒಳ್ಳೆ ಸೀರೆ ಕೊಡ್ಸ್ಯಾರೆ ಅಂದರೆ ನಾವುಕ್ಕೆ ಕರೆಕ್ಟಾಗಿ ಡಿಸೈನ್ ಮಾಡಿಸಿ ಹೊಲಿಸ್ಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳು? ಇಷ್ಟೊಂದು ರೇಟ್ ನಾವುಕ್ಕೆ ಮಾಮೂಲಾಗಿ ಹೊಲಿಸ್ಕೊಂಡ್ರೆ ಅದೇನು ಚೆನ್ನಾಗಿರುತ್ತೆ? ಹೊಲಿಸ್ಕೆ, ಹ್ಞೂ, ಎಷ್ಟನ ಆಗಲಿ, ನಿಮ್ಮ ಅಪ್ಪನ ಕೇಳಿ ದುಡ್ಡು ಕೊಡಿಸ್ತೀನಿ. ಅಮ್ಮ, ಇವೆಲ್ಲ ಬ್ಲೌಸ್ಗಳು ಹೊಲಿಸ್ಕೊಳ್ಳೋಕ್ಕೆ ನನಗೆ ಏನಿಲ್ಲ ಅಂದರೂ ಒಂದು 15-20 ಸಾವಿರ ಬೇಕು. ಆಟೊಂದು ಹಾಕ್ತೇನೆ. ಹೂನಮ್ಮ, ಮತ್ತೆ ಅವ್ರು ಅಷ್ಟು ರೇಟ್ ನಾವು ಸೀರೆ ಕೊಡಿಸಿದ್ಮೇಲೆ ನೀವು ಹೊಲ್ಸೋಕ್ಕೂ ದುಡ್ಡು ಕೊಡಲಿಲ್ಲ ಅಂದ್ರೆ ಹೆಂಗಮ್ಮ? ಕೆಲವೊಬ್ರು ಇರ್ತಾರೆ ಏನೋ ಕಾಂಜಿ ಪಿಂಜಿ ಸೀರೆ ಉಟ್ಕೊಂತಾರೆ, ಆದರೆ ನಾನು ಹಂಗಲ್ಲ, ನನಗೆಲ್ಲ ಪರ್ಫೆಕ್ಟ್ ಆಗಿರಬೇಕು. ಇಲ್ಲಿ ನಿಂತ್ಕೊಂಡೆ ಅಂತ ಬಿಲ್ಡಪ್ ಕೊಚ್ಕೋತಾನೆ ಇರ್ತಾಳೆ. ನನ್ನ ಪಾಡಿಗೆ ನಾನು ಹೋಗ್ಬೇಕು, ತುಂಬ ಅತಿ ಆಯ್ತು ಇವಳದ್ದು. ಇವೆರಡು ಸೀರೆ ಎಷ್ಟು ಚೆನ್ನಾಗಿದೀವಲ್ಲಮ್ಮ, ಕಲರ್ ಎಲ್ಲನ? ನಮ್ಮ ತುಂಬ ಚೆನ್ನಾಗಿದೆ, ನಿನಗೆ ಹೇಳಿ ಮಾಡಿಸ್ದಂಗೆ ಇದೆ. ರಿಸೆಪ್ಷನ್ ಸ್ಯಾರಿ ಮಾತ್ರ ತುಂಬ ಗ್ರ್ಯಾಂಡ್ ಆಗೈತೆ. ಅಮ್ಮ, ಒಳ್ಳೆ ನಾನು ಮೈಕ್ನಾಗ ಇಟ್ಟಂಗೆ ಮಾತಾಡ್ತಿದ್ದೀನಿ, ನನಗೇನು ಗೊತ್ತೇ ಇಲ್ಲ ಆ ಥರ ಹೋಗ್ತಾರಲ್ಲಮ್ಮ. ನಾವು ಇಷ್ಟೊಂದೆಲ್ಲ ಸೀರೆ ನೋಡ್ತಿದ್ರೆ ಒಂದಿಷ್ಟು ಕಣ್ಣಾಡಿಸಿ ಕೂಡ ನೋಡಲಿಲ್ಲಲ್ಲಮ್ಮ ನಿನ್ನ ಸೊಸೆ. ಇದೇ ಸೌಮ್ಯ, ಯಾಕೆ ಅವಳ ಬಗ್ಗೆ ಸುಮ್ಮನೆ ಮಾತಾಡೋದು? ಒಂಥರ ಹೂವಿನ ಮುಳ್ಳು ಇದ್ದಂಗೆ ಸುಮ್ಮನಿರು. ಯಾಕೆ ಅವಳ ತಂಟಿಗೆ ಹೋಗ್ತೀಯ? ಅವಳ ಪಾಡಿಗೆ ಅವಳು ಇದ್ದಾಳೆ, ನಮ್ಮ ಪಾಡಿಗೆ ನಾವೇನೋ ಮಾಡ್ಕೊಂಬ, ನೀನು ಆಗಲ್ಲ ಅವಳ ತಂಟಿಗೆ ಹೋಗ್ಬೇಡ ನೋಡು. ಇಲ್ಲಾಂದ್ರೆ ಸುಮ್ಮನೆ ಬಿಡಲ್ಲ, ಅವಳೇನು ಸುಮಾರು ಆದಾಳಲ್ಲ, ಮುಂಚೆ ಇದ್ದಂಗಿಲ್ಲ, ಇವಾಗ ಬೋಲ್ ಬದಲಾಗೇಳಿ. ಆದರೂ ನನಗೆ ಅದಕ್ಕೆ ಮುಂದೆ ಬಿಲ್ಡಪ್ ಕೊಡಬೇಕಂದ್ರೆ ತುಂಬ ಇಷ್ಟ ಕಣಮ್ಮ. ಇನ್ನೇನು ಅವಳು ರೇಗಿಸ್ಬೇಕು, ಅವಳನ್ನ ಇದನ್ನ ಮಾಡ್ಬೇಕಂತ ಅವಳು ಮುಂದೆ ಹಂಗೆ ಮಾತಾಡ್ತೀಯ? ಆದ್ರೆ ಅವನು ಅವಳು ತಲೆಗೆ ಹಾಕೆಮಲ್ಲ, ಚೆನ್ನಾಗಿ ಗೊತ್ತು ಯಾವನ್ನ ಯಾವ ಯಾವ ವಿಚಾರ ತಲೆಗೆ ಹಾಕಬೇಕು, ಯಾವ ವಿಚಾರನ ತಲೆಗೆ ಹಾಕಬಾರ್ದು, ಯಾವ್ದು ತಲೆ ಕೆಡಿಸಬೇಕು, ಯಾವ್ದು ಯೋಚನೆ ಮಾಡ್ಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅವಳು ಅಂತವೆಲ್ಲ ಯೋಚನೆ ಮಾಡಲ್ಲ. ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಪಾಡಿಗೆ ನೀವು ರೋಸೂನು ಬ್ಲೌಸು ಸೀರೆಗಳನ್ನ ಬ್ಲೌಸ್ ಎಲ್ಲ ಕಟ್ ಮಾಡಿಸ್ಕೊಂಡು ಆ ಟೈಲರ್ ಮಂತಕ್ಕೆ ಹೋಗಿ ಕಾಲು ಜಿಗ್ಜಗೆಲ್ಲ ಹಾಕ್ಕೊಡ್ರಿ ಅಂತ ಹೋಗಿ ಕೊಟ್ಟು ಬರೋದು. ಬ್ಲೌಸ್ಗಳು ತಗೊಂಡೋಗಿ ಅಲ್ಲೆಲ್ಲ ನಾವು ಒಲೆಕ್ ಬಾ. ಸರಿಯಮ್ಮ, ಆಯಿತು, ಹಂಗೆ ಮಾಡ್ತೀನಿ. ಟೈಲರ್ ಮಂತಕ್ಕೆ ಹೋಗಿ ಓಸು ಕೊಟ್ಟು ಹಣ ಫಾಲು ಜಿಗ್ಜಾಗ್ ಹಾಕ್ರಿ ಅಂತ ಹೇಳಿ ಬ್ಲೌಸ್ ಕಟ್ ಮಾಡಿಸ್ಕೊಂಬಂದು ಎಲ್ಲ ಅವನ್ನ ಚೆನ್ನಾಗಿರತ್ತ ಎಲ್ಲ ನಾ ಡಿಸೈನ್ ಮಾಡಿಸಿ ಒಲೆಕ್ಬೇಕು. ನೀ ಅಪ್ಪಂಗೆ ಹೇಳಿ ಒಂದು 20,000 ರೂಪಾಯಿ ದುಡ್ಡು ಇಸ್ಕೊಡು. ಆಯಿತು, ನಿಮ್ಮ ಅಪ್ಪನ ಕೇಳಿ ಕೇಳಿ ಸಾಕಾಯಿತು, ಎಷ್ಟು ದುಡ್ಡು ಅಂತ ಸಾಲ ಮಾಡಿಕೊಡ್ತೈತೆ ಪಾಪ. ಅವಳು ಒಬ್ಬ ಮದುವೆ ಮಾಡೋಕ್ಕೂ ಇಷ್ಟೊಂದು ಯೋಚನೆ ಮಾಡ್ತಿರಲ್ಲಮ್ಮ, ಎಲ್ಲ ಖರ್ಚು ಅವರೇ ಇಕ್ತವ್ರೆ, ಸಣ್ಣ ಪುಟ್ಟದ್ದು ಕೇಳಿದ್ರು ಪಾಪ ಅಂತೀಯಲ್ಲಮ್ಮ. ಇಲ್ವೇ ನಿನ್ನ ಮಗ ಸೊಸೆ, ಇನ್ನು ಯಾತ ಕೋಳಿ ಶೆಡ್ ಬೇರೆ ಮಾಡಿ ದುಡ್ಡು ದುಡಿತಾರಂತಲ್ಲ, ತೀರಿಸ್ಕೊಂತಾರ ಬಿಡು. ಏನು ಮಗಳು ಮದುವೆ ಮಾಡೋದು ಒಂದು ಸರಿ ಪಟೆ, ನಾವೇನು ಬತ್ತೀವೇನು? ಮದುವೆ ಮಾಡಿಕೊಟ್ರೆ ಹೋಗ್ತೀವಿ, ಇವಾಗ ಕೊಟ್ಟಿದ್ದೆಲ್ವೇ ನಮಗೆ, ಎಲ್ಲ ಮಾಡಿಸ್ಕೊಡ್ಲೇ ಸುಮ್ಮನಿರಮ್ಮ, ಸಾಲ ಆದರೂ ಆಗಲಿ, ಏನು ಚಿಂತೆ ಮಾಡಬೇಡ ನೀನೇನು. ಸರಿಯಮ್ಮ, ನಾನೇನು ಬೇಡ ಅಂದೆ, ಆಯ್ತು ಹೇಳಿ ಇಸ್ಕೊಡ್ತೀನಿ ನಿಮ್ಮ ಅಪ್ಪಂಗೆ ಹೇಳಿ. ಸರಿ ಆಯಿತು, ಟೈಲರ್ ಮತ್ತೆ ಕೋಸಿ ಹೊಸ ತಗೊಂಡೋಗಿ ಕೊಟ್ಟು ಜಿಗ್ ಜಗ್ಗು ಫಾಲ್ ಹಾಕ್ಕೊಡ್ರಿ ಅಂತೇಳಿ ಬ್ಲೌಸ್ ಕಟ್ ಮಾಡಿಸ್ಕೊಂಡು ಅದು ಹೇಳ್ಬೇಕಲ್ಲ ಒಳಕು, ದುಡ್ಡು ಇಸ್ಕೊಟ್ಟು ನಿಮ್ಮ ಅಪ್ಪನ ತಗೆ.